ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಆಯ್ತಾ ನಿಮ್ಮ ಜಿಯೋ ಮೊಬೈಲಲ್ಲಿ ಇಂಗ್ಲೀಷ್ ಕಲಿಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ಜಿಯೋ ಸ್ಟೋರಿಗೆ ಹೋಗಿ, ಜಿಯೋ ಸ್ಟೋರಿಗೆ ಹೋಗಿಬಿಟ್ಟು ಅಲ್ಲಿ ಏನು ಗುರು ಅಂತ ಆ್ಯಪ್ ಬರುತ್ತೆ, ENGURU ಅಂತೇಳಿ ತೋರಿಸ್ತು ನಿಮಗೆ ಯಾವ ರೀತಿ ಬರುತ್ತೆ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬುಕ್ ಆ್ಯಂಡ್ ರೆಫರೆನ್ಸ್ ಇದೆಯಲ್ಲ, ಅದರಲ್ಲಿ ಬೇಕಾದ್ರೆ ನೋಡ್ಬೋದು ಆಲ್ ಆ್ಯಪ್ಸ್ ಅಂತ ಇದೆ ನೋಡಿ, ಅದರಲ್ಲಿ ಬೇಕಾದ್ರೆ ನೋಡ್ಬೋದು ಈ ಥರ ಬರುತ್ತೆ ಆ್ಯಪಿಂದು ಬಂದುಬಿಟ್ಟು. ಅದನ್ನು ಓಪನ್ ಮಾಡಿ, ಓಪನ್ ಮಾಡಿದರೆ ನಿಮಗೆ ಈ ಥರ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ಓಪನ್ ಅಂತ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಅದರಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಡಿ. ನನಗೆ ಇದರಲ್ಲಿ ಕನ್ನಡ ಬೇಕಂತ ಸೆಲೆಕ್ಟ್ ಮಾಡ್ಕೊತೀನಿ. ಇದು ನೋಡಿ ಕನ್ನಡ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಆಯ್ತಾ ನಿಮ್ಗೆ ಕನ್ನಡದಲ್ಲಿ ಇಂಗ್ಲೀಷ್ ಕಲಿಯಿರಿ ಅಂತ ಬರುತ್ತೆ, ಅದನ್ನು ಓಕೆ ಕೊಡಿ, ಕನ್ಫರ್ಮ್ ಮಾಡ್ಕೊಡಿ. ಕನ್ಫರ್ಮ್ ಮಾಡಿದ ಮೇಲೆ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅದು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ. ಫ್ರೆಂಡ್ಸ್, ಈ ಥರ ನಿಮಗೆ ಅದು ಇಂಟ್ರೊಡಕ್ಷನ್ ಕೊಡ್ತಾ ಇರುತ್ತೆ. ಹಂಗೆ ಈ ಥರ ನೀವು ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ರಿಜಿಸ್ಟ್ರೇಷನ್ ಆಗ್ಬೋದು ಅಥವಾ ಮೊಬೈಲ್ ಸೈನ್ ಆಫ್ ಮಾಡಿ ಅಂತ ಹೇಳುತ್ತೆ. ನೀವು ಒಟ್ಟು ಸೈನ್ ಇನ್ ಆಗಿ ಸೈನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೇಳುತ್ತೆ, ಮೊಬೈಲ್ ನಂಬರ್ ಎಲ್ಲ ಕೇಳಿ ಕೊಡಿ. ನಾನು ಇಲ್ಲಿ ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಮೊಬೈಲ್ ನಂಬರ್ ಕೊಟ್ಟು ಇದು ಮಾಡಿದ್ಮೇಲೆ ನಿಮಗೆ ಲಾಗಿನ್ ಆದಮೇಲೆ ನಿಮಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿನ ಈ ಥರ ಇದರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನಾನು. ಓ ಟಿ ಪಿ ಆಯ್ತಾ ನಮ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ಕೆಳಗಡೆ ಸೆಕೆಂಡ್ ತೋರಿಸ್ತಿರುತ್ತಲ್ಲ ಅಷ್ಟರೊಳಗೆ ಬರುತ್ತೆ. ಅದು ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗುತ್ತೆ, ನೀವು ವೇಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಜೊತೆಗೆ ಆಯ್ತಾ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾನೆ ಸೈನ್ ಇನ್ ಲೇಟರ್ ಅಂತೇಳಿ, ಬೇರೆ ಅದು ಕ್ಲಿಕ್ ಮಾಡಿಕೊಂಡು ಆಮೇಲೆ ಸೈನ್ ಇನ್ ಆಗ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಆರು ಆಯ್ತಾ ಆದಮೇಲೆ ನಿಮ್ಮ ಹೆಸರು ಕೊಡಬೇಕಾಗುತ್ತೆ, ಕೊಡಿ. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲ ಫಿಮೇಲ ಅಂತೇಳಿ, ಗಂಡ ಅಥವಾ ಹೆಣ್ಣು ಅಂತೇಳಿ. ನಾನು ಗಂಡ ಅಂತ ಕೊಡ್ತೀನಿ. ನೆಕ್ಸ್ಟ್ ಮತ್ತೆ ಈ ಥರ ಬರುತ್ತೆ ಫ್ರೆಂಡ್ಸ್. ಅಷ್ಟಾದಮೇಲೆ ನಿಮಗೆ ಯಾವ್ದಾರು ಒಂದು ಫ್ರೆಂಡ್ಸ್ ಅಷ್ಟಾದಮೇಲೆ ಅದು ನೀವು ಸ್ಟಾರ್ಟಿಂಗಿಂದ ಇಂಗ್ಲೀಷ್ ಕಲಿಬೇಕು ಅಥವಾ ಬೇಸಿಕ್ ಇಂಗ್ಲೀಷ್ ಕಲಿಬೇಕು ಅಥವಾ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ ಅಂತ ಕೇಳುತ್ತೆ. ನಾನು ಬಿಗಿನಿಯರ್ಸ್, ನೀವು ಸ್ಟಾರ್ಟಿಂಗಿಂದ ಇಂಗ್ಲೀಷ್ ಕಲಿಬೇಕಂದ್ರೆ ಬಿಗಿನರ್ಸ್ ಅಂತ ಕೊಡಿ. ಬಿಗಿನರ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓಕೆ ಕೊಡಿ. ಓಕೆ ಕೊಡಿದ್ಮೇಲೆ ಈ ಥರ ಮತ್ತೆ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಅದು ನೆಕ್ಸ್ಟ್ ಫ್ರೆಂಡ್ಸ್ ಈ ಥರ ಬರುತ್ತೆ, ಸ್ಟಾರ್ಟ್ ಕೊಡಿ. ಫ್ರೆಂಡ್ಸ್ ಈ ಥರ ವೀಡಿಯೋ ಅದು ಬರ್ತಿರುತ್ತೆ, ನೀವು ಬೇಕಾದ್ರೆ ಕಂಟಿನ್ಯೂ ನೋಡ್ಕೊಂತ ಹೋಗ್ಬೋದು ಅಥವಾ ಸ್ಕೈಪ್ ಮಾಡ್ಬೇಕಾದ್ರೆ ಮಾಡ್ಬೋದು. ತೆರಳಿ ಅಂತಿರೋದು ನೋಡಿ, ಅದು ಹಿಂದ್ಗಡೆ ಬಂದು ನೋಡ್ಬೋದು. ಅದ್ರ ಚಾಪ್ಟರ್ಸ್ ಎಲ್ಲ ಇದೆ ಫ್ರೆಂಡ್ಸ್, ಇದರಿಂದ ನೀವು ನೋಡಿದರೆ ತುಂಬ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಈ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ವೀಡಿಯೋ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.